ಬ್ರಾಹ್ಮಣಿ ಪೇಶ್ಚ ಲಿಖಿತ್ವ ಸಮರ್ಪಿ ಇದ್ರು 14 ವರ್ಷ ವನವಾಸ ಅಂತ ಕೇಳ್ಕೊಂಡ್ಳು ಅವಳು. 14 ವರ್ಷ, 14ನೇ ವರ್ಷ, 14 ವರ್ಷ ಯಾಕೆ ಅಂತ ಪ್ರಶ್ನೆ ಬಂತು. ಕೈಕೇಯಿ ಸಹಗಮನ ಬಯಸಿದ್ದಳೆ ಮಾಡಿದ್ದಳೆ ಎಂಬ ಒಂದೇ ಪ್ರಶ್ನೆ ಅಷ್ಟೇ, ವಿಶೇಷ ಉತ್ತರ ಅಂತ ಇರಲಿಲ್ಲ. ನಮಸ್ಕಾರ. ನಮಸ್ಕಾರ. ವಿದ್ವಾನ್ ರಾಮಚಂದ್ರ ಶರ್ಮಾ ಶಿರಳಿಯವರೇ ನಮಸ್ಕಾರ. ನೀವು ಸಂಸ್ಕೃತದಲ್ಲಿ, ಅದರಲ್ಲಿ ವಿಶೇಷವಾಗಿ ಪೂರ್ವಮೀಮಾಂಸಾ ಮತ್ತು ಧರ್ಮಶಾಸ್ತ್ರದಲ್ಲಿ ವಿದ್ವತ್ ಮಾಡಿದ್ದೀರಿ, ಕನ್ನಡದಲ್ಲಿ ಪಂಡಿತ ಹಿಂದಿರತ್ನ ಇತ್ಯಾದಿ ಮಾಡಿ ನೀವು ಅಧ್ಯಾಪನ ಮಾಡಿದ್ದೀರಿ, ಅಂದರೆ ಪಾಠ ಹೇಳಿದ್ದೀರಿ. ಆಮೇಲೆ ವಿಶೇಷವಾಗಿ ನೀವು ಸುಮಾರು 13 ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ. ಅದು ನನ್ನ ಗಮನಕ್ಕೆ ಬಂದಾಗ ತಿಳುವಳಿಕೆಗೆ, ನಮ್ಮ ಬುದ್ಧಿಗೆ ಭಾಳ ಅನುಕೂಲಕರವಾದ್ದು ಅಂತ ಅನಿಸಿ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಆ ಪುಸ್ತಕಗಳ ಬಗ್ಗೆ, ಮತ್ತು ಅದರ ಹಿನ್ನೆಲೆ ನಿಮ್ಮ ಬಗ್ಗೆ ಕೂಡ ಕೇಳಬೇಕು ಅಂತ ಹೇಳಿ. ಮೊದಲಿಗೆ ನೀವು ಬರೆದ ಮೊದಲ ಪುಸ್ತಕ ಯಾವುದು? ಮೊದಲನೇ ಪುಸ್ತಕ ಚಿಂತನೆ ಗುಚ್ಛ ಅಂತಂದು ಇತ್ತು. ಅದು ಈಗ ಪುಸ್ತಕ ತಯಾರಿಸೋದು ಅಂದರೆ ಕೊಡ್ಲಿಕ್ಕಲ್ಲ, ಅದು ದಾನಕ್ಕಾಗಿಯ. ಮೊದಲು ವಿದ್ಯಾದಾನ ಅಲ್ಲ ನಾನು ಮಾಡಿದ್ದು, ಅದು ದಾನ ಯಾವುದಾಗತ್ತೆ ಅಂದರೆ ನಿಸ್ಪೃಹದ ಕೊಟ್ಟಿದ್ದು ದಾನ ಆಗುತ್ತೆ. ಪಾಠ ಮಾಡಿದ್ದು ವಿದ್ಯಾದಾನ ಅಲ್ಲ, ಅದಕ್ಕೆ ಪ್ರತಿಫಲವಾಗಿ ಆರ್ಥಿಕವಾಗಿ ನನಗೆ ಸಾಕಷ್ಟು ಕೊಟ್ಟಿದೆ, ಈಗ ತೃಪ್ತಿನೂ ಕೊಟ್ಟಿದೆ ಅದು. ಹಾಗೆ ದಾನ ಆಮೇಲೆ ಅಕ್ಷರಜ್ಞಾನ ಯೋಚನೆ ಮಾಡಬೇಕು ಅಂತ ಬಂತು. ನಮ್ಮಲ್ಲಿ ಹೇಳ್ತಾರೆ ಅಷ್ಟಭ್ಯೋ ಬ್ರಾಹ್ಮಣಿ ಬೆಚ್ಚ ಲಿಖಿತ್ವ ಸಮರ್ಪೆ ಇದು ಪುಸ್ತಕದ ಬರೆದು ಆವಾಗ ಬರವಣಿಗೆ ಇತ್ತು, ಆ ಬರೆದು ಕೊಡೋದು ಶ್ರೇಯಸ್ಕರ ಅಂತ. ಹಾಗಾಗಿ ಒಂದು ಬರವಣಿಗೆ ಶುರು ಮಾಡಿದೆ, ಅದನ್ನು ಪುಸ್ತಕ ರೂಪದ ತಂದು ಗೊತ್ತಿದ್ದವರಿಗೆ ಗೊತ್ತಿಲ್ಲದಿದ್ದವರಿಗೆ ಅದನ್ನು ಕೊಡುವಂಥ ಒಂದು ಜ್ಞಾನದಾನ, ಅಕ್ಷರದಾನ ಮತ್ತು ಜ್ಞಾನದಾನ ದೃಷ್ಟಿಯಲ್ಲಿ ಇದೊಂದು ಮುಂದುವರಿಸಿಕೊಂಡು ಹೋಗೋಣ ಅಂತ ಬಂತು, ಪ್ರಾರಂಭಿಸಿದೆ ಅಷ್ಟೇ. ಚಿಂತನಗುಚ್ಛದಲ್ಲಿ ಯಾವ ವಿಚಾರಗಳಿದ್ದವು? ಅದು ಸಂಸ್ಕೃತದಲ್ಲಿ ಸುಭಾಷಿತಗಳಂತ ಇರ್ತಲ್ಲ, ಆ ಸುಭಾಷಿತಗಳನ್ನೇ ಸ್ವಲ್ಪ ಮಟ್ಟಿಗೆ. ಮತ್ತು ಚಿಕ್ಕಮಗಳೂರು ಇದ್ದಾಗ ಜನಮಿತ್ರ ದಿನಪತ್ರಿಕೆ ಇತ್ತು, ಈಗ ಇದೆ. ಅದಕ್ಕೆ ವಾರಕ್ಕೊಂದ್ಸರಿ ಚಿಂತನೆ ಮೇಲೆ ಸಣ್ಣ ಬರಿತಾ ಇದೆ, ಅದನ್ನೇ ಪುಸ್ತಕ ರೂಪದಲ್ಲಿ ಆಮೇಲೆ ತೊಗೊಂಡು ನಮ್ಮ ಸ್ನೇಹಿತರು ಅದು ತಗೋ ಅಂತ ಹೇಳಿದ್ರು, ತಗೊಂಡಾಯ್ತು. ಅದು ಇನ್ನೊಂದು ಅದು ಸ್ವಲ್ಪ ಇಲ್ಲ ಈಗ. ಅದು ಮುಂದಿನ ಮಂದಾರ ಅಂತಿದೆ ಪುಸ್ತಕ, ಆ ಮಂದಾರನೂ ಕೂಡ ಚಿಂತನ ಮಂದಾರ ಎರಡು ಕೂಡ ಒಂದೇ ಮಾರ್ಗದಲ್ಲಿ ಮುಂದುವರೆದಂತಹದ್ದು ಮಂದಾರ. ಇದು ಕೂಡ ಸಂಸ್ಕೃತದ ಒಂದೊಂದು ಶ್ಲೋಕಗಳು ಸುಭಾಷಿತಗಳು, ಅದು ಸಂಕ್ಷಿಪ್ತ ಅರ್ಥ. ನಮ್ಮ ಸ್ನೇಹಿತರು ಹೇಳಿದ್ರು ಯಾವಾಗಲೂ ವಿವರಣೆ ಇರಬಾರ್ದು, ಸಂಕ್ಷಿಪ್ತ ಇದ್ರೆ ಸರಿ ಹಾಗೆ ಅಂತ. ಹಾಗಾಗಿ ಒಂದೊಂದು ಶ್ಲೋಕಕ್ಕೆ ಆಗ್ತವೆ. ಇದು ಮಂದಾರ. ಅದರ ನಂತರ ಇದು ನಮ್ಮ ಸಂಸ್ಕೃತದಲ್ಲಿ ಸಂಸ್ಕೃತ ಮತ್ತು ವೇದಗಳನ್ನು ಮಕ್ಕಳಿಗೆ ಪಾಠ ಮಾಡ್ತಿದ್ದೆ. ಆಗ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಮಂತ್ರೋಪಾಸನೆ ಯಂತ್ರ ಸಾಧನೆ ಎಂಬುದೊಂದು ಅವ್ರಿಗೆ ಬೇಕು ಅಂತ ಅನಿಸ್ತು ನನಗೆ. ಆಗ ಅದ್ರ ಮೂರನೇ ಪುಸ್ತಕ ತಯಾರಿಸಿದೆ, ಸಣ್ಣ ಸಣ್ಣ ಪುಸ್ತಕಗಳು. ಆಮೇಲೆ ಸ್ತೋತ್ರ ಮಾಲಿಕ ಅಂತ, ಇವೊಂದು ಏನಾಗಿದೆ ಅಂದರೆ ಬರೀ ಆರ್ಥಿಕ ದೃಷ್ಟಿಯಲ್ಲಿ ನೋಡ್ತಾರೆ ಅಷ್ಟೇ, ಮನಸ್ಸನ್ನು ಬೆಳೆಸುವಂಥ ಕ್ರಿಯೆ ಬಹಳಷ್ಟು ನಿಂತು ಹೋಗಿದೆ. ಅದಕ್ಕೆ ಮಕ್ಕಳಿಗೆ ಯಾರು ಅನುಕೂಲ ಆಗಲಿ ಅಂತ ಸ್ತೋತ್ರ ಮಾಲಿಕ ಅಂತ. ಇದು ನಂದಲ್ಲ ಅಂದರೆ ಸಂಗ್ರಹ ಇದು ಅಷ್ಟೇ, ಇದು ಸಂಗ್ರಹ ಪುಸ್ತಕ ಇದು. ಆಮೇಲೆ ಆದಿತ್ಯ ಹೃದಯ. ಆದಿತ್ಯ ಹೃದಯ ಅಂತಂದಿದ್ದು ನಮ್ಮ ಅಳಿಯ ಮತ್ತು ಮಗನ ಉದ್ದೇಶಕ್ಕಾಗಿ ಅವರು ಮುಂದಿಟ್ಕೊಂಡು ಆದಿತ್ಯ ಹೃದಯ, ಯಾಕಂದರೆ ಈ ಆದಿತ್ಯ ಹೃದಯ ಅವರಿಗೆ ತುಂಬ ಅನುಕೂಲ ಆರ್ಥಿಕವಾಗಿ ಮತ್ತು ಸಾಮಾನ್ಯ ಇದು ಆಫೀಸ್ ಕೆಲಸ ತುಂಬ ಕೆಲಸ ಮಾಡ್ತಿದ್ರು. ಹಾಗಾಗಿ ಇದು ಎಲ್ಲರಿಗೂ ಅನುಕೂಲ ಆಗಿದೆ ಅಷ್ಟೇ. ಆದಿತ್ಯ ಹೃದಯ ಎಂಬುದನ್ನು ಇದು ನಂದಲ್ಲ ಅದು ಸಂಗ್ರಹ ಸ್ವೀಕರಿಸಿದ್ದೆ ಅಷ್ಟೇ. ಅದನ್ನು ಇದರಲ್ಲಿ ನಾನು ಗಮನಿಸಿದ್ದು, ನೀವು ಅನೇಕ ಪುಸ್ತಕ ಬರೆದಿದ್ದೀರಿ, ಬಹಳ ವಿಶೇಷವಾಗಿದೆ ಅದರಲ್ಲಿ ಪುಸ್ತಕಗಳು. ಅದರಲ್ಲಿ ಕೈಕೇಯಿ ಸಹಗಮನ ಬಯಸಿದ್ದಳೆ ಅನ್ನೋದು ಒಂದು ಪುಸ್ತಕ. ಇದ್ಯಾಕೆ ಬಂತು ಅಂದ್ರೆ ರಾಮಚರಿತ ಮಾನಸದಲ್ಲಿ ತುಳಸಿದಾಸ ರಾಮಚರಿತ ಮಾನಸ, ಅದು ಉತ್ತರ ಪ್ರದೇಶದ ರಾಮಚರಿತ ಮಾನಸ ದಿನ ಪಾರಾಯಣ ಪುಸ್ತಕ. ಅದರಲ್ಲಿ ದೋಹ ಪದ್ಯ ಎರಡನೇ ಪದ್ಯದಲ್ಲಿ ಒಂದು ಪ್ರಶ್ನೆ ಬಂತಲ್ಲಿ, ಆಮೇಲೆ ಯೋಚನೆ ಬಂತು ಇದ್ರೆ ಇರ್ಬೋದಾ ಅಂತ. ಅವಳ ಮನೋಭಾವ ಅದೆಂದೋ ವಿಧಿಯಂತೆ ಆದರೂ ಕೂಡ ತಾತ್ಕಾಲಿಕವಾದ ಘಟನೆ ಅದು ನಡೆದೋಯ್ತದ್ದು. ಆಮೇಲೆ ಅವಳಿಗೆ ದುಃಖ ಆಗಿಲ್ವ ಆಯಿತು, ಅದನ್ನು ಯೋಚನೆ ಮಾಡಿ ಅದನ್ನು ಪೂರ್ತಿಯಾಗಿ ರಾಮಾಯಣದ ಸಂಗ್ರಹ ರೂಪದಲ್ಲಿ ಇದು ಹೆಸರಿದೆಯಾ ಅದು ಕೈಕೇಯಿ ಸಹಗಮನ ಬಯಸಿದ್ದೇಳೆ ಅಂತ.
ಅದಕ್ಕೆ ಬಯಸಿದ್ದಳು ಉತ್ತರ ಬೇಕಲ್ಲ. ಪ್ರಶ್ನೆಗೆ ಉತ್ತರ ಇಡೀ ಇಡೀ ರಾಮಾಯಣವನ್ನು ರಾಮಾಯಣದಲ್ಲಿ ಘಟನೆಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರಗಡೆ ತರಬೇಕು ಅಂತ ಯೋಚನೆ ಆಯಿತು. ಭಗವಂತ ಅನುಗ್ರಹಿಸಿದ ಅಷ್ಟೇ. ಇದರಲ್ಲಿರುವ ಮಾಹಿತಿಗಳು ಎಲ್ಲೆಲ್ಲಿಂದ ಸಂಗ್ರಹಿಸಿದ್ದೀರಿ ನೀವು? ಈಗ ರಾಗಮನ ಬಯಸಿದ್ದಾಳೆ, ಅದಕ್ಕೆ ಉತ್ತರ ಎಲ್ಲೆಲ್ಲಿ ಸಂಗ್ರಹಿಸಿದ್ದೀರಿ? ಯಾಕಂದ್ರೆ ಅವಳು ವಿಷಯ ಎಲ್ಲಿ ಸಿಕ್ತು ಅಂತ ಹೇಳಿದ್ರಿ? ಅದು ವಿಶೇಷವಾಗಿ ನಾನು ಗೀತಾ ಪ್ರೆಸ್ಸಿನ ಕಲ್ಯಾಣವನ್ನು ರೆಫರ್ ಮಾಡೋದಂತ ಹೇಳ್ತಲ್ಲ ಸಂಗ್ರಹಿಸಿದೆ. ಅಲ್ಲಿ ಸ್ವಲ್ಪ ವಿಚಾರ ಸೇರಿತ್ತು. ಮತ್ತು ಅಧ್ಯಾತ್ಮ ರಾಮಾಯಣ ಸ್ವಲ್ಪ ಮಟ್ಟಿಗಿದೆ. ಅಧ್ಯಾತ್ಮ ರಾಮಾಯಣದಲ್ಲೂ ಆ ವಿಚಾರ ಸ್ವಲ್ಪ ಹೇಳಿತ್ತು. ಅದನ್ನು ಸ್ವತಂತ್ರ ಯೋಚನೆ ಮಾಡಿದ್ರೆ ಇರಬಹುದಲ್ಲ ಅಂತ. ಅದಕ್ಕೆ ರಾಮಾಯಣದಲ್ಲಿ ನಡೆದಂಥ ಘಟನೆಗಳೆಲ್ಲ ಸಂಗ್ರಹಿಸಿಕೊಂಡು ನಾನು ತಾನು ಮಾಡಿದ ತಪ್ಪಾಯ್ತಲ್ಲ ಅಂತ ಅವಳಿಗೆ ಮನವರಿಕೆ ಆಗಿ, ಮತ್ತು ಭರತನು ನಿಂದಿಸಿದ ಅವಳಿಗೆ. ಭರತನು ಸಾಕಷ್ಟು ನಿಂದಿಸಿದ. ಭರತನಿಗೋಸ್ಕರ ಮಾಡಿದ್ದಾಗಿತ್ತು. ಭರತನೇ ಯಾವಾಗ ತಾನು ತಿರಸ್ಕರಿಸಿದ್ನ ಅವಳು ಇನ್ನೇನು ಉಳಿತು? ಅವನು ಅದರ ವಿಶೇಷ ಶಬ್ದಗಳನ್ನು ಹಾಕಿದ್ದೆ ಇದರಲ್ಲಿ. ಹಾಗೆ ಅದಕ್ಕೆ ಇದೇ ನಮಗೆ ಪರಿಹಾರವೇ ಇದು ಅಂತ ಅವಳು ಒಂದು ಸರಿಯ ಯೋಚನೆ ಮಾಡಿರಬಹುದು ಅಂತ. ಯಾಕಂದ್ರೆ ಅಲ್ಲಿ ಮನಸ್ಸಲ್ಲಿ ಅಲ್ಲಿ ರಾಮಚರಿತ ಮಾನಸದಲ್ಲಿ ಪ್ರಶ್ನೆ ಇದೆ ಮಾಡಿದ್ದೆ ಅಂತ. ಅದನ್ನ ಸ್ವಲ್ಪ ವಿವರಣೆ ಕೊಟ್ಟೆ ಅಷ್ಟೆ. ಈ ಭಾವಭೂತಿಯ ಭಾವಭೂತಿಯಲ್ಲಿ ಉತ್ತರಾಮ ಚರಿತೆಯಲ್ಲಿ ಬರ್ತದೆ ವಿಷಯ ವಿಚಾರ ಏನು ಅಂದ್ರೆ, ಆ ಏನು ಪರಶುರಾಮ ಕ್ಷತ್ರಿಯ ಕುಲವನ್ನು ನಾಶ ಮಾಡ್ಲಿಕ್ಕೆ ಹೊರಟವನು ಅಲ್ಲಿ ಎರಡು ಪ್ರತಿಜ್ಞೆ ಮಾಡಿರ್ತಾನೆ. ಏನು ಹೆಣ್ಮಕ್ಳನ್ನ ಮತ್ತು ವಿವಾಹ ಸಿದ್ಧತೆಯಲ್ಲಿ ನಡೆಸುವವರನ್ನ, ಯಜ್ಞ ಮಾಡುವವರನ್ನ ಅವರನ್ನ ಕೊಲ್ಲುವುದಿಲ್ಲ ಅಂತ. ಅದು ಅವನ ಬರ್ತಾನೆ ಅಂತ ಆಗಮನವನ್ನು ತಿಳ್ಕೊಂಡಂತಹ ಈ ಕ್ಷತ್ರಿಯ ವರ್ಗದವರು ಅವರು ಸ್ವಯಂವರ ಸಿದ್ಧತೆಯನ್ನು ಮಾಡಿಕೊಡ್ತಿದ್ರು. ಸ್ವಯಂವರ ಸಿದ್ಧತೆ ಅದು ಯಜ್ಞ ಸ್ವಯಂವರ ಸಿದ್ಧ ಮಾಡಿಕೊಡ್ತಿದ್ರು. ಈಗ ಆಕಸ್ಮಿಕವಾಗಿ ಏನಾಗುತ್ತೆ ಅಂತ ದಶರಥನಿಗೆ ಪರಶುರಾಮ ಬರ್ತಾನೆ ಅಂತ ಸುದ್ದಿ ಬಂದ್ಬಿಡಿತು. ಅವನೆಲ್ಲೋ ಬೇಟೆಗೆ ಎಲ್ಲ ಹೋದವನು, ಅದೊಂದು ದೈವಿ ಸಂಕಲ್ಪನೆ ಇದ್ರು. ಹಾಗೆ ಅವಳನ್ನ ಬರೆಸುವಂತ ಮನಸ್ಸು ಮಾಡ್ತಾನೆ ಯಾರು ಕೈಕಿ. ಮತ್ತೆ ಈ ದಶರಥ ಯಾರು ಎಂಬುದು ಕೈಕಿಗೆ ಗೊತ್ತಿಲ್ಲ, ಕೈಕಿ ಯಾರು ಅಂತ ದಶರಥನಿಗೆ ಗೊತ್ತಿಲ್ಲ. ಆದ್ರೆ ಉದ್ಯಾನದಲ್ಲಿ ರಾಜನ ಉದ್ಯಾನದಲ್ಲಿ ಕೈಕಿ ರಾಜನ ಉದ್ಯಾನದಲ್ಲಿ ಇರೋದ್ರಿಂದ ಇವಳು ಆ ಕೈಕಿ ಯೋಚನೆ ಮಾಡ್ತಾಳೆ. ಯಾಕಂದ್ರೆ ವಯಸ್ಸಿನಲ್ಲಿ ಅಂತರ ಇದೆ ಇದರಲ್ಲಿ. ಇಲ್ಲಿ ಅವನು ಹೇಳ್ದ, ನಾನು ಇಂಥವನು ದಶರಥ ಹಾಗೆ ಅಂತ ಅವಳು ಅಂದಾಜು ಮಾಡಿದ್ರು. ಕೊನೆಗೆ ಒಂದು ಹೇಳ್ತಾನೆ, ಏನೇ ಆಗಲಿ ನಿನಗೆ ಹುಟ್ಟುವಂಥ ಮಗುವಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ. ಅದು ಭಗವತಿ ನಾಟಕದಲ್ಲಿ ಇದೆ ವಿಚಾರ. ಭಗವತಿಯ ಸಂಸ್ಕೃತ ನಾಟಕದಲ್ಲಿ ಈ ವಿಚಾರ ಅದು ಸಾಮಾನ್ಯವಾಗಿ ಪ್ರಚಲಿತಿರುವ ಕಥೆ. ದೇವದಾನ ಯುದ್ಧದಲ್ಲಿ ದಶರಥ ಸಹಾಯ ಮಾಡುತ್ತಿದ್ದಾಗ ಕೈಕಿ ಕೀಲಿಗೆ ಹಾರಿ ಹೋಯ್ತು, ಆಗ ಏನೋ ಬೆಳ್ಳ ಹಾಕಿಲ್ಲ ಅನ್ನೋ ಕಥೆ. ಅದು ನಡೆದದ್ದು ಹೌದಾದ್ರೂ ಅವಳೇನು ಮಾಡ್ತಾಳೆ ಅಂದ್ರೆ ಆಗ ಏನು ಅವಳು ಬೇಕಾದ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದು ಅದು ಮರ್ತೋಗಿತ್ತು ಅವಳಿಗೂ. ಈ ಮಂತರೇ ಜ್ಞಾಪಕ ಮಾಡಿದಾಗಲೂ ಜ್ಞಾಪಕ ಬಂದಿದ್ದು ಅಷ್ಟೇ, ಅದು ಮರ್ತೋಗಿತ್ತು ಅವಳಿಗೆ ಅದು. ಆದರೆ ದಶರಥನೇ ಅವನಿಗೆ ಮದುವೆ ಆಗಬಾರ್ದಾಗಿ ಅವಳು ಅನುಮಾನ ಪಡ್ತಾಳಲ್ಲ, ಇವನು ದಶರಥ ಮದುವೆ ಆಗಿದೆ, ವಯಸ್ಸಾಗಿದೆ, ರಾಜಾನು ಬೋವಲ್ಲಭ ರಾಜಾನು ಅಂತ ಇರ್ತದಲ್ಲ, ಮದುವೆ ಆಗ್ಬೋದು ಅಂತ ಇರ್ತದೆ, ಹಾಗೆ ಆಗಿರ್ಬೋದು. ಆಮೇಲೆ ಅವನು ಇವಳು ಅನುಮಾನ ಪಡುವಂಥ ಸ್ಥಿತಿಯನ್ನು ನೋಡ್ಕೊಂಡಂಥ ದಶರಥ ಅವನೇ ಹೇಳ್ತಾನೆ ಮೊದಲನೇ. ಅದಕ್ಕೋಸ್ಕರ ರಾಮ ಕಾಡಿಗೆ ಹೋಗುವಂಥ ರಾಮನೇ ಹೇಳ್ತಾನೆ, ಯಾಕಮ್ಮ ಅಡೋದು ಸುಮಿತ್ರಿಗೆ ಕೌಸಲ್ಯಗೆ ಸೇರ್ಬೇಕಾದ ಅವನಿಗೆ ಅಲ್ವಾ ಈ ರಾಜ್ಯ, ಅದೇ ಮಾತು ಬರ್ತದೆ ಅಲ್ಲಿ ಮಾತು ಕೊಟ್ಟಾಗಿದೆ ಅಂತ ಹೇಳಿ. ಆದ್ರೆ ಪ್ರಶ್ನೆ ಅಲ್ಲಿ, ಹೌದು ರಾಜ್ಯ ಅವನಿಗೆ, ಆದ್ರೆ ರಾಮ ಕಾಡಿಗೆ ಯಾಕೆ ಹೋಗ್ಬೇಕು ಅನ್ನೋದು. ಕಾಡಿಗೆ ಹೋಗೋದು ವಿಧೀನ ಬಂದಿತ್ತಲ್ಲ, ಅದಕ್ಕೆ ರಾಮನಿಗೆ ಯಾರ ಶಾಪ ಇತ್ತು ಅಲ್ಲಿ ಬಂದಿದೆ ಒಂದು. ಯಾವ ಶಾಪ ಒಂದು? ಯಾಕೆಂದ್ರೆ ನನಗೆ ಮದ್ದು ಹೇಳ್ತು ನೋಡು, 14 ವರ್ಷ ವನವಾಸ ಅಂತ ಕೇಳ್ಕೊಂಡ್ಳು ಅವಳು. 14 ವರ್ಷ ಯಾಕೆ ಅಂತ ಪ್ರಶ್ನೆ ಬಂತು. ಹೌದಾ? ಆಮೇಲೆ ಅಲ್ಲೇನು ನವಪಂಚಜ ಅಂತ ಬರುತ್ತೆ. ನವಪಂಚಜ ಅಂತಂದ್ರೆ 9 15 ಅದು ಯಾಕೆ ಬೇಕಿತ್ತು?
ಹೌದಾ, ಚತುರ್ದಶ ವರ್ಷ ಅಂತ ಆಗ್ಬೋದಾಗಿತ್ತಲ್ಲ, ಒಟ್ಟಿಗಿರ್ಬೋದಾಗಿತ್ತು. ಆ ಚತುರ್ದಶ ವರ್ಷ ಈಗ ನವ ಮತ್ತು ಪಂಚ, ಅದಕ್ಕೆ ಏನಂತಂದ್ರೆ ಒಂದು ಸಾರಿಯ ಈ ಭೃಗು ಋಷಿ ಮಹಾವಿಷ್ಣುವಿನ ದರ್ಶನಕ್ಕೆ ಹೋಗಿತ್ತು. ಮಹಾವಿಷ್ಣು ದರ್ಶನಕ್ಕೆ ಹೋದಾಗ ಈ ಭೃಗು ಕಾಲಲ್ಲಿ ಒಂದು ವಿಶೇಷ ಕಂಡಿತ್ತು. ಅವನು ಆ ಕಣ್ಣಿನ ತ್ರಿಕಾಲ ಜ್ಞಾನಿ ಬಂದು ಮತ್ತು ವಾಯುವೇಗದಲ್ಲಿ ಹೋಗುವಂತಹ ಯೋಗ್ಯತೆ ಇತ್ತು ಅವನಿಗೆ, ಭೃಗು ಋಷಿ. ಈ ಅದೊಂದು ಅಹಂಕಾರ, ಅದು ವಿಶೇಷವಾದ ಅಹಂಕಾರ ತಾನೆ ಅದು. ಆ ಅಹಂಕಾರವನ್ನು ತೊಲಗಿಸ್ಬೇಕು ಎಂಬುದು ವಿಷ್ಣುವಿನ ಉದ್ದೇಶ ಆಗಿತ್ತು. ಹಾಗಾಗಿ ವಿಷ್ಣು ಗೊತ್ತಿದ್ದು ಗೊತ್ತಿದ್ದ ಹಾಗೆ ನಿದ್ರಾವಸ್ಥೆಯಲ್ಲಿದ್ದಂಥ ನಡೆಸಿದ. ಈ ಭೃಗು ಹೋದವನು ಏನು ಮಾಡ್ದ ಅಂದರೆ ಅವನಿಗೆ ಬದ್ದುಬಿಡ, ಅವನು ಎದೆ ಭಾಗ ಬದ್ದ. ಇದೆಲ್ಲ ಪುರಾಣದಲ್ಲಿ ಬರುವಂಥ ಕಥೆ ಇದೆ. ಭೃಗು ಅದು ಬಂದಾಗ ಏನಾಗುತ್ತೆ ಅಂದರೆ ಅವನ ಕಣ್ಣು ಕಾಲಾಗಿರುವಂಥ ಕಣ್ಣು ಶಕ್ತಿಯನ್ನು ಕಳ್ಕೊಂಡು ಆವಾಗ ಭೃಗು ಕೊಟ್ಟಂಥ ಶಾಪ, ಅದು ಭೃಗು ಕೊಟ್ಟಂಥ ಶಾಪ. 9 ನಾನು ನಿನಗೋಸ್ಕರನ ನಿನಗಾಗಿ 9 ನಿಮಿಷ, 9 ಗಳಿಗೆ ಅಥವಾ ಗಳಿಗೆ ಆಗಲಿಕ್ಕಿಲ್ಲ, 9 ನಿಮಿಷ, 9 ಸೆಕೆಂಡ್ ಅಥವಾ 9 ನಿಮಿಷ ನಾನು ಕಾದಿದ್ದೇನೆ ನೀನು ನನಗೆ, ಅದಕ್ಕೋ 9 ವರ್ಷ ನಿನಗೆ ನೀನು ಹೆಂಡತಿ ಶುಶ್ರೂಷೆಯಲ್ಲೇ ಮನಸ್ಸು ಕೊಟ್ಟಿದ್ದಿಲ್ಲ, ಬರ್ತಾಯಿದ್ದೀಯ ಮತ್ತಿದು ಬರ್ತಾ ಇದೀಯ ಹೆಂಡತಿ ಶುಶ್ರೂಷ ಒಂದು ಮನಸ್ಸಲ್ಲ ನಿನಗೆ ಹೆಂಡತಿ ಮೇಲೆ ಹೋಗಿತ್ತಲ್ಲ, ನಾನು ಬಂದ ಗಮನಿಸಿದಿಲ್ಲ ನೀನು. 8 ನಿಮಿಷ ಆಯ್ತು, 9 ನಿಮಿಷ ಆಯ್ತು, 9 ವರ್ಷ ನಿನಗೆ ವಿಯೋಗ, ಪತ್ನಿ ವಿಯೋಗ ಬರಲಿ, ಶಾಪ. ಅದು ಯಾರ್ದು? ಭೃಗಶಾಪ ಬಂದಾಯ್ತಾ. ಇನ್ನೊಂದು 5 ವರ್ಷದ ಏನು ಬರುತ್ತೆ ಅಂದರೆ ನಂತರ ಆಧ್ಯಾತ್ಮ ರಾಮಾಯಣ ಸಾರ ಸಂಗ್ರಹ. ಈ ರಾಮಾಯಣಕ್ಕೂ ಆಧ್ಯಾತ್ಮ ರಾಮಾಯಣಕ್ಕೂ ಏನು ವ್ಯತ್ಯಾಸ ಮತ್ತು ಇದೇನಿದು? ವಾಲ್ಮೀಕಿ ರಾಮಾಯಣದಲ್ಲಿ ಕತೆ ಬಂತು, ಅದರಲ್ಲಿ ರಾಮನ ಕಥೆ ಜೊತೆಗೆ ಅಧ್ಯಾತ್ಮ ರಾಮಾಯಣ. ವಾಲ್ಮೀಕಿ ರಾಮಾಯಣದಲ್ಲಿರುವಂಥ ರಾಮ ಪುರುಷೋತ್ತಮ, ಈ ಅಧ್ಯಾತ್ಮ ರಾಮಾಯಣದಲ್ಲಿರುವಂಥ ರಾಮ ಸಾಕ್ಷಾತ್ ಬ್ರಹ್ಮಸ್ವರೂಪ, ಪರಬ್ರಹ್ಮನೇ. ಯಾಕಂದರೆ ಆಧ್ಯಾತ್ಮ ರಾಮಾಯಣದಲ್ಲಿ ರಾಮನ ಜನನ ಆಗುವ ಮೊದಲು ಕೌಸಲ್ಯಗೆ ಅವನ ದರ್ಶನ ಕೊಟ್ಟು ಆಮೇಲೆ ಮಗುವಾಗಿ ಮತ್ತು ಅವರೇ ಕಶ್ಯಪ ರೀತಿಯಾಗಿ ತಪಸ್ ಮಾಡಿದಂಥ ಫಲಕ್ಕೋಸ್ಕರ ಸೂಚನೆ ಕೊಟ್ಟಿರ್ತಾನೆ ಮೊದಲು ಅವರಿಗೆ ಕೌಸಲ್ಯಗೆ. ಅದರ ಇದರಲ್ಲಿಲ್ಲ, ಅದಕ್ಕೋಸ್ಕರ ಅಧ್ಯಾತ್ಮ ರಾಮಾಯಣ ಅದಿ ಆತ್ಮ ಸ್ವರೂಪದಲ್ಲೇ ಬಂದವನು, ಪರಮಾತ್ಮ ಸ್ವರೂಪದಲ್ಲಿ ನಟಕ್ಕೆ ಬಂದವನು. ಅದು ಅಧ್ಯಾತ್ಮ ರಾಮಾಯಣವನ್ನು ಮೂಲ ಅಧ್ಯಾತ್ಮ ರಾಮಾಯಣ ಬರೆದಿದ್ದ್ಯಾರು? ಮೂಲ ಅಧ್ಯಾತ್ಮ ರಾಮಾಯಣ ವ್ಯಾಸರ ಬ್ರಹ್ಮಾಂಡ ಪುರಾಣದ ಒಂದು ಭಾಗ ಮೂಲ. ಅದರೊಳಗೆ 400 ಶ್ಲೋಕಗಳಿವೆ, 24,000 ಶ್ಲೋಕಗಳಿವೆ ಸಣ್ಣದು. ಅದರದ್ದು ಅದನ್ನು ಒಂದ್ಸರಿ ಏನು ಈ ವಾಲ್ಮೀಕಿ ರಾಮಾಯಣದ ಪಾರಾಯಣ ದೀರ್ಘಕಾಲ ಯೋಚನೆ ಮಾಡಿದೆ, ಫಲ ಬಂದೆಯ ಸ್ವಲ್ಪ ದಿವಸ ಒಂದು ಸ್ವಲ್ಪ ಕೊಟ್ಟು ಓದ್ತಾ ಇದ್ದೆ, ಒಂದೊಂದು ಅಧ್ಯಾಯ ಓದ್ತಾ ಇದ್ದೆ. ಈಗ ಸ್ವಲ್ಪ ಕಣ್ಣನ್ನು ದೋಷ ಆದಾಗ ಓದೋದು ನಿಲ್ಲಿಸ್ಬಿಡಿದೆ ಅಷ್ಟೇ. ಆಗ ಯಾರು ಬಂದು ಕೇಳೋದು ಎಂತ ಓದ್ತಿದೆ ಅಂತ. ಈಗ ಅಧ್ಯಾತ್ಮ ರಾಮಾಯಣ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಹಾಗೆ ಗೊತ್ತಾಗಲಿ ಅಂತ ದೃಷ್ಟಿಯಲ್ಲಿ ಇದನ್ನ ಸಂಗ್ರಹ ರೂಪದಲ್ಲಿ ಬರೆದಿದ್ದೇನೆ ಅಷ್ಟೇ. ಇದೇ ರಾಮಾಯಣ ಮತ್ತು ಮಹಾಭಾರತದ ಇದರಲ್ಲಿ ಪುರಾಣ ಪಾತ್ರಗಳ ಪರಿಚಯ ಮತ್ತು ಮಹಾಭಾರತ ಪಾತ್ರಗಳ ಪರಿಚಯ ಇವೆರಡು ಪುಸ್ತಕಗಳಿದೆ. ಇದು ಆ ವಸ್ತು ಓದ್ತಿರ್ಬೇಕಾದ್ರೆ ಪ್ರತಿ ಯಕ್ಷಗಾನ ಮತ್ತು ಇದರೆಲ್ಲ ಸಾಕಷ್ಟು ವಿಚಾರ ಬಂದಿರುತ್ತೆ. ಗೊತ್ತಿಲ್ಲದ ಹೋದ ಕೆಲವು ಪಾತ್ರಗಳ ಪರಿಚಯ ಇರಲಿ ಅಂತ ದೃಷ್ಟಿಯಲ್ಲಿ ಇದೊಂದು ಅಭ್ಯಾಸ ಮಾಡುವಾಗ ಕಂಡಿತ ಮಾಡೋದಷ್ಟೇ. ಹೌದು, ಪಾತ್ರಗಳಲ್ಲಿ ಪ್ರತಿಯೊಂದು ಪಾತ್ರಗಳಲ್ಲಿ ನಾವು ಕಲಿಯಬೇಕಾದ ಗಮನಿಸಬೇಕಾದ ಅಂಶಗಳು ಇರುತ್ತವೆ, ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾದ್ದು. ಕೈಕೇಯಿ ಹಿನ್ನೆಲೆ ಅದಕ್ಕೆಲ್ಲ ಜನ್ಮ ಜನ್ಮಾಂತರದ ಬರುತ್ತಲ್ಲ ಘಟನೆಗಳು, ಅವೆಲ್ಲ ಪಾತ್ರ ಪರಿಚಯದಲ್ಲಿ ಬರುವಂತಹ ವಿಚಾರಗಳು. ಇದು ಸ್ಫುರಣ ಅಂತ, ಇದು ಲೌಕಿಕವಾದಂತಹ ಘಟನೆಗಳು ಅಷ್ಟೇ. ಅದರ ಸಂಗ್ರಹ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ವೇದ ಪುರಾಣ ಕಥೆಗಳು ಭಾಗ 1, 2 ಮತ್ತು 3 ಮೂರನೇ ಭಾಗ ಮುದ್ರಣದಲ್ಲಿದೆ ಅಂತ ನೀವು ಹೇಳಿದ್ದೀರಿ. ಇದು ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಅಥವಾ ನೀವೇನಾದರೂ ಯಾವುದರ ಅಂಶವನ್ನು ಗಮನ? ವಿಶೇಷತೆ ಅಂದರೆ ವೇದಗಳಲ್ಲಿರುವಂಥ ವೇದ ಓದ್ದಾಗ ನಮಗೆ ಅರ್ಥ, ವೇದದಲ್ಲಿರುವಂಥ ಕಥೆಗಳು
ಮತ್ತು ಬೇರೆ ಬೇರೆ ಪುರಾಣಗಳಿರುವಂತಹದನ್ನು ಸಂಗ್ರಹಿಸಿಕೊಟ್ಟಿರ್ತೀವಿ. ಅನುಕೂಲ ಆಗಲಿ. ಅನುಕೂಲ ಹಾಗೆ ನೀವು ಮುಂದಿನ ಪುಸ್ತಕ ನಿಮ್ಮದು ಯಾವುದು ಈಗ? ಇದನ್ನೇ ವೇದ ಮತ್ತು ಪುರಾಣದ ಎರಡು ಭಾಗ ಆಯಿತು. ಮೂರನೇದು ಅದರಲ್ಲಿ ವಿಶೇಷ ಏನು ಅಂದರೆ ನಮ್ಮಲ್ಲಿ ಪ್ರಸಿದ್ಧವಾದಂಥ ಸಪ್ತಶತಿ ಪಾರಾಯಣ ಇದೆ. ಅಲ್ಲಿ ಸಪ್ತಶತಿ ಪಾರಾಯಣದಲ್ಲಿ ಅನೇಕ ರಾಕ್ಷಸರು ಬೆಳೆದ ಹಿನ್ನೆಲೆ ಇಲ್ಲ ಅಲ್ಲಿ. ಅವ್ರ ಹಿನ್ನೆಲೆ ಕೇಳಿದಾಗ ಪುರೋಹಿತ ಕೇಳಿದಾಗ ಸ್ವಲ್ಪ ಹಾಂ ಅಂತಂದರು. ಆಮೇಲೆ ನನಗೆ ದೇವಿ ಭಾಗವತದಲ್ಲಿ ಅವ್ರ ಹಿನ್ನೆಲೆ ಸಿಗುತ್ತೆ. ಎಲ್ಲಿಂದ ಬಂತು, ಯಾಕೆ ಬಂತು, ಏನು ಬಂತು, ಈಗೆಲ್ಲ ಬಂತು ಅಷ್ಟೇ. ಹಾಗಾಗದ್ದು ವಿಶೇಷವಾಗಿ ದೇವಿ ಭಾಗವತ ಸಂಗ್ರಹ ಇದೆಯಾ, ಅದನ್ನು ಸಂಗ್ರಹಿಸಿ ಅದನ್ನ ಅದು ಮುಂದಿನ ಪುಸ್ತಕದ ಹೆಸರು ಏನಾದ್ರದ್ದು? ಅದು ಅಷ್ಟೇ, ವೇದ ಪುರಾಣಗಳ ಕಥೆ ಭಾಗ ಮೂರನೇ. ಆಮೇಲೆ ಇನ್ನೊಂದು ಪುಸ್ತಕವನ್ನು ಬರೆಯುವ ಯೋಜನೆಯಲ್ಲಿ ಇದ್ದೀರಿ ಅಥವಾ ಬರೀತಾ ಇದ್ದೀರಿ? ನಾಲ್ಕನೇದು ಬಂದಿವೆ. ನೀವು ಆಚರಣೆಗಳ ಹಿನ್ನೆಲೆ ಅಂತ ಹೇಳಿದ್ರಿ, ಅದು ಅದರೊಳಗೆ ಒಂದೊಂದು ಭಾಗ ಅಷ್ಟೇ. ಆಚರಣೆ ಹಿನ್ನೆಲೆ ಪುಸ್ತಕ ಇದೆಯಾ ಹೆಸರು, ಆದರೆ ಆಚರಣೆ ಒಂದೊಂದು ಭಾಗ ಅಷ್ಟೇ. ಅದು ಅದು ಗಣೇಶ ಪುರಾಣ, ಗಣೇಶ ಪುರಾಣ ಸಂಗ್ರಹ. ಮುಂದಿನದು ಈ ಬರವಣಿಗೆ ಗಣೇಶ ಪುರಾಣ ಸಂಗ್ರಹ. ಅದು ಈ ಪುಸ್ತಕಗಳಲ್ಲಿ ಆಚರಣೆ ಹಿನ್ನೆಲೆ ಒಂದು ಭಾಗ. ಯಾವ ಉದಾಹರಣೆಗೆ ಯಾವ ಆಚರಣೆಗಳು? ಈಗ ಮದ್ದು ಪವಿತ್ರಂ ದತ್ವಾ ಮದ್ದು ಹೇಳ್ತಾರೆ. ಪವಿತ್ರ ಅಂದರೆ ಪವಿತ್ರ ಯಾಕೆ ಹಾಕಬೇಕು ಪ್ರಶ್ನೆ ಬರುತ್ತೆ. ಈ ಮಕ್ಕಳು ಬಹಳಷ್ಟು ಕೇಳ್ತಾರೆ, ಈ ಬೆರಳಿಗೆ ಯಾಕೆ ಹಾಕಬೇಕು, ದರ್ಬ ಏನು ಮಾಡ್ಕೊಂಡಿರ್ತಾರೆ, ದರ್ಬನ ಯಾಕೆ ಹಾಕಬೇಕು, ಹೌದಾ, ಅದಕ್ಕೆ ಹಿನ್ನೆಲೆಯಾಗಿ ಯಾಕೆ ಏನು ಅಂತ. ನಾವು ಹಿರಿಯವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಕೂತ್ಕೊಂಡಿದ್ರೆ ಈ ಜಾನವಂತ ಜಂಗ ಇಲ್ಲಿ ಸ್ವರ್ಶವನ್ನು ನಮಸ್ಕಾರ ಮಾಡ್ತಾರೆ. ಇಲ್ಲಾಂದ್ರೆ ಕಾಲು ಮುಟ್ಟಿನ ಪಾದ ಹೌದಲ್ಲ, ಯಾಕೆ ಮಾಡಬೇಕು, ಅಲ್ಲೇ ಯಾಕೆ ಮಾಡಬೇಕು, ಆಶೀರ್ವಾದ ಮಾಡಿದ್ರೆ ತಲೆ ಭುಜಾಲ ಇರ್ತದೆ, ಅದು ಯಾಕೆ ಮಾಡಬೇಕು, ಹೌದಲ್ಲ, ಅದಕ್ಕೆ ಯಾಕೆ ಅಂತ ಒಂದು ಕಾರಣ. ನಮಸ್ಕಾರ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದು ಕೂಡ ಅದು ನಮಸ್ಕಾರ ಇದೆ. ಆದ್ರೆ ಇದು ವಿಶೇಷ ಹೆಂಗೆ ಕಾಲು ಅಲ್ಲೇ ಯಾಕೆ ಮಾಡಬೇಕು ಪ್ರಶ್ನೆ ಆಗದ. ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಉತ್ತರವನ್ನ ಆಪಸದಲ್ಲಿ. ಈ ರೀತಿಯಾಗಿ ನಾನು ನಿಮ್ಮ ಕೈಕೇಯ ಪುಸ್ತಕವನ್ನು ನೋಡಿದೆ, ಬಹಳ ವಿಶೇಷವಾಗಿದೆ. ಅದು ವಿಷಯಗಳನ್ನು ಪೋಣಿಸಿದ ರೀತಿ, ನಿಮ್ಮ ಬರವಣಿಗೆಯ ಶೈಲಿ ಮತ್ತು ಆ ವಿಚಾರಗಳು ಬಹಳ ಅದ್ಭುತವಾಗಿದೆ. ಈ ಪುಸ್ತಕಗಳ ಬಗ್ಗೆ ಜನರಿಗೆ ತಿಳಿಯಲಿ. ನಿಮ್ಮ ಅಧ್ಯಯನ ಅಧ್ಯಾಪನ ಮತ್ತು ಏನು ನಿಮ್ಮ ಅಕ್ಷರ ದಾನ ಅಥವಾ ಜ್ಞಾನದಾನ ಅಂತ ಏನು ಹೇಳ್ತಾ ಇದ್ದೀರಿ, ಅದು ಮುಂದುವರಿಯಲಿ. ಇದ್ರ ಬಗ್ಗೆ ಆಸಕ್ತಿ ಇರುವವರಿಗೆ ಇದು ತಿಳಿಯಲಿ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ನಿಮ್ಮ ಸಿದ್ದಾಪುರದ ಈ ಮನೆಯಲ್ಲಿ ಸಂದರ್ಶನ ಮಾಡ್ತಾ ಇದ್ದೇನೆ. ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಕೃತಜ್ಞತೆಗಳು.